ನಮಸ್ಕಾರ ಸ್ನೇಹಿತರೆ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ ಇವತ್ತಿನ ಡಿಸ್ಕಷನ್ನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ ಭಾರತದಲ್ಲಿ ಈ ಕಾಂಗರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಗಳಲ್ಲಿ ರಾಜಸ್ಥಾನ್ ಛತ್ತೀಸ್ಗಢ ಅಸ್ಸಾಂ ಅಥವಾ ಜಮ್ಮು ಮತ್ತು ಕಾಶ್ಮೀರ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಪ್ಷನ್ ಎರಡು ಛತ್ತೀಸ್ಗಢ ರಾಜ್ಯದಲ್ಲಿ ಕಾಂಗರ್ ಕಣಿವೆ ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿದೆ ಛತ್ತೀಸ್ಗಢ ಅಂತ ಕರೆಕ್ಟಾಗಿ ಆನ್ಸರ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರಾಚುಲೇಷನ್ಸ್ ಇದೇ ರೀತಿ ಡಿಸ್ಕಷನ್ನಲ್ಲಿ ಅಟ್ ಲೀಸ್ಟ್ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ ಆರ್ ಬಿ ಐ ಹಣಕಾಸು ನೀತಿ ಸಮಿತಿ ಅಥವಾ ಮನಿಟರಿ ಪಾಲಿಸಿ ಕಮಿಟಿಯಲ್ಲಿ ಒಟ್ಟು ಎಷ್ಟು ಜನ ಸದಸ್ಯರಿರುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಸೊ ಈ ರೆಪೋ ರೇಟನ್ನು ನಿರ್ಧಾರ ಮಾಡುವಂತಹ ಹಣಕಾಸು ನೀತಿ ಸಮಿತಿಯ ಮೀಟಿಂಗ್ನಲ್ಲಿ ಎಷ್ಟು ಜನ ಸದಸ್ಯರು ಪಾಲ್ಗೊಳ್ಳುತ್ತಾರೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಆಪ್ಷನ್ ಎ ಮೂರು ಜನ ಆಪ್ಷನ್ ಬಿ ನಾಲ್ಕು ಜನ ಆಪ್ಷನ್ ಸಿ ಐದು ಜನ ಸದಸ್ಯರು ಅಥವಾ ಆಪ್ಷನ್ ಡಿ ಆರು ಜನ ಸದಸ್ಯರು ಅಂತ ಇದೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮನಿಟರಿ ಪಾಲಿಸಿ ಕಮಿಟಿಯಲ್ಲಿ ಇರುವಂತಹ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮುಂದಿನ ಸೆಷನ್ನಲ್ಲಿ ಇದರ ಆನ್ಸರನ್ನು ತಿಳಿದುಕೊಳ್ಳೋಣ ಅಮೋಘ್ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ ಹೊಸ ಕೆ ಎ ಎಸ್ ಪಿ ಎಸ್ ಐ ಗ್ರೂಪ್ ಸಿ ಮತ್ತು ಪಿ ಸಿ ಆಫ್ಲೈನ್ ಬ್ಯಾಚಸ್ಗಳು ಪ್ರಾರಂಭವಾಗ್ತಾಯಿವೆ ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದಾಗಿದೆ ನಿಮ್ಮ ಯಾವುದೇ ಕ್ವೇರೀಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಥವಾ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಈ ಕಂಟೆಂಟ್ ನಿಮ್ಮ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಅನಿಸಿದರೆ ಕಂಟೆಂಟನ್ನು ಶೇರ್ ಮಾಡಿ ಮತ್ತು ನಿಮ್ಮ ಯಾವುದೇ ಕ್ವೆರೀಸ್ಗಳು ಸಜೆಷನ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ ಭಾರತದ ಅತ್ಯುನ್ನತ ಶೌರ್ಯ ಪ್ರಶಸ್ತಿ ಯಾವುದು ಅಂತ ಪ್ರಶ್ನೆ ಇದೆ ಹೈಯೆಸ್ಟ್ ಗ್ಯಾಲೆಂಟ್ರಿ ಅವಾರ್ಡ್ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದ್ದು ಆಪ್ಷನ್ಗಳಲ್ಲಿ ಅಶೋಕ ಚಕ್ರ ಆಪ್ಷನ್ ಎರಡು ಮಹಾವೀರ ಚಕ್ರ ಆಪ್ಷನ್ ಮೂರು ಪರಮ ವೀರ ಚಕ್ರ ಆಪ್ಷನ್ ನಾಲ್ಕು ಪರಮ ವಿಶಿಷ್ಟ ಸೇವಾ ಪದಕ ಅಂತ ಇದೆ ಸೊ ಸರಿಯಾದ ಉತ್ತರ ಆಪ್ಷನ್ ಮೂರು ಪರಮ ವೀರ ಚಕ್ರ ಇದು ಭಾರತದ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾಗಿ ಗುರುತಿಸಿಕೊಳ್ಳುತ್ತದೆ ಅತ್ಯುನ್ನತ ಶೌರ್ಯ ಪ್ರಶಸ್ತಿ ಅಂತಂದರೆ ಹೈಯೆಸ್ಟ್ ಗ್ಯಾಲೆಂಟ್ರಿ ಅವಾರ್ಡ್ ಅಂತ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಗುರುತಿಸಲಾಗುತ್ತದೆ ಮೊದಲಿಗೆ ಈ ಪರಮ ವೀರ ಚಕ್ರ ಕಾಂಟೆಕ್ಸ್ಟ್ನಲ್ಲಿ ಯಾಕೆ ಬಂದಿತ್ತು ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಅರ್ಥ ಮಾಡ್ಕೊಳ್ಳೋದಾದ್ರೆ ಇತ್ತೀಚೆಗೆ ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಗಳಲ್ಲಿ ಹೆಸರಿಲ್ಲದಂತಹ ಇಪ್ಪತ್ತೊಂದು ದೊಡ್ಡ ದ್ವೀಪಗಳಿಗೆ ಪ್ರಧಾನಮಂತ್ರಿ ಅವರಿಂದ ಭಾರತದ ಇಪ್ಪತ್ತೊಂದು ಪರಮ ವೀರ ಚಕ್ರ ಪ್ರಶಸ್ತಿ ಪುರಸ್ಕೃತರ ಹೆಸರುಗಳನ್ನು ನೀಡಲಾಗಿದೆ ಅಂತ ಕಾಂಟೆಕ್ಸ್ಟ್ನಲ್ಲಿ ಬಂದಿತ್ತು ಸೊ ಹೀಗಾಗಿ ಈ ಪರಂ ವೀರ ಚಕ್ರದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾದ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ ಸೊ ಅದರೊಂದಿಗೆ ಭಾರತದಲ್ಲಿ ನೀಡಲಾಗುವಂತಹ ಗ್ಯಾಲೆಂಟ್ರಿ ಅವಾಲ್ ಅವಾರ್ಡ್ಗಳ ಬಗ್ಗೆ ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಣ ಸೊ ಮೊದಲಿಗೆ ಪರಂ ವೀರ ಚಕ್ರದ ಬಗ್ಗೆ ತಿಳ್ಕೊಳ್ಳೋದಾದರೆ ಭಾರತದಲ್ಲಿ ನೀಡಲಾಗುವಂತಹ ಅತ್ಯುನ್ನತ ಮಿಲಿಟರಿ ಗೌರವವಾಗಿ ಅಥವಾ ಅತ್ಯುನ್ನತ ಗ್ಯಾಲೆಂಟ್ರಿ ಅವಾರ್ಡ್ ಆಗಿ ಈ ಕ ವೀರ ಚಕ್ರವನ್ನು ಗುರುತಿಸಲಾಗುತ್ತದೆ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಲ್ಲಿ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು ಇದಕ್ಕಿಂತ ಹಿಂದೆ ಅಂದರೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಪೂರ್ವಾಲೋ ಪೂರ್ವಾವಲೋಕನ ಮಾಡಲಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಮತ್ತು ಪರ್ಸ್ನಾಲಿಟೀಸ್ಗಳನ್ನು ನೆನಪಿನಲ್ಲಿಟ್ಟುಕೊಂಡು ಈ ಒಂದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೊದಲ ಬಾರಿಗೆ ಗಣರಾಜ್ಯೋತ್ಸವದ ಆಚರಣೆಯ ಸಂದರ್ಭದಲ್ಲಿ ಈ ಪರಮ ವೀರ ಚಕ್ರ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ನೀಡಲಾಗಿತ್ತು ಸೊ ಅಕ್ಷರಶಃ ಪರಮ ವೀರ ಚಕ್ರ ಅಂತಂದರೆ ಅತ್ಯಂತ ಧೈರ್ಯಶಾಲಿಗಳಿಗೆ ನೀಡಲಾಗುವಂತಹ ಚಕ್ರ ಪರಮ ವೀರ ಚಕ್ರ ಆಗಿದೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಇದನ್ನು ಮರಣೋತ್ತರವಾಗಿ ಕೂಡ ನೀಡಬಹುದಾಗಿದೆ ನೆನ್ಪಿಟ್ಕೊಳ್ಳಿ ಪೋಸ್ಟ್ ಮಸ್ಲಿ ಕೂಡ ಇದನ್ನ ಅವಾರ್ಡನ್ನು ನೀಡಲಾಗುತ್ತದೆ ಇದು ಸಾಮಾನ್ಯವಾಗಿ ಈ ಬ್ರಿಟನ್ನಲ್ಲಿ ನೀಡಲಾಗುವಂತಹ ವಿಕ್ಟೋರಿಯಾ ಕ್ರಾಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ನೀಡಲಾಗುವಂತಹ ಮೆಡಲ್ ಆಫ್ ಆನರ್ ಅಥವಾ ಫ್ರೆಂಚ್ ಫ್ರಾನ್ಸ್ನಲ್ಲಿ ನೀಡಲಾಗುವಂತಹ ಲೀಜನ್ ಆಫ್ ಆನರ್ ಅಥವಾ ಈ ರಷ್ಯನ್ನಲ್ಲಿ ಸೆಂಟ್ ಜಾರ್ಜ್ನ ರಷ್ಯನ್ ಕ್ರಾಸನ್ನು ಅದಕ್ಕೆ ಇಕ್ವಿವೆಲೆಂಟ್ ಆದಂತಹ ಒಂದು ಅವಾರ್ಡನ್ನು ಈ ಪರಮ ವೀರ ಚಕ್ರ ಅಂತ ನಾವು ಗುರುತಿಸಬಹುದಾಗಿದೆ ಸೊ ಇನ್ನು ಈ ಇಮೇಜ್ನಲ್ಲಿ ನೋಡಿದ ಪ್ರಕಾರ ಈ ಪರಮ ವೀರ ಚಕ್ರದ ಡಿಸೈನ್ ಯಾವ ರೀತಿ ಇರುತ್ತೆ ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದ್ರೆ ಈ ಪದಕವನ್ನು ಡಿಸೈನ್ ಮಾಡಿದ್ದು ಅಥವಾ ವಿನ್ಯಾಸಗೊಳಿಸಿದಂತಹ ವ್ಯಕ್ತಿ ಯಾರು ಅಂತಂದರೆ ಶ್ರೀಮತಿ ಸಾವಿತ್ರಿ ಖಾನೋಲ್ಕರ್ ಅವರು ನೆನ್ಪಿಟ್ಕೊಳ್ಳಿ ಪರಮ ವೀರ ಚಕ್ರ ಈ ಒಂದು ಪದಕವನ್ನು ಡಿಸೈನ್ ಮಾಡಿದಂತಹ ವ್ಯಕ್ತಿ ಸಾವಿತ್ರಿ ಖಾನೋಲ್ಕರ್ ಅವರಾಗಿದ್ದಾರೆ ಕಂಚಿನ ಪದಕದ ಈ ಒಂದು ವೃತ್ತಾಕಾರದ ಈ ಮೆಡಲನ್ನು ಮಧ್ಯದಲ್ಲಿ ಎತ್ತರಿಸಿದಂತಹ ಅಂದರೆ ಎಂಬಾಸ್ ಮಾಡಲಾದಂತಹ ವೃತ್ತದ ಮೇಲೆ ಶಿವಾಜಿಯ ಕೆ ಕತ್ತಿಯನ್ನು ಸುತ್ತುವರಿದಂತಹ ಇಂದ್ರನ ವಜ್ರಗಳ ವಜ್ರಗಳ ನಾಲ್ಕು ಪ್ರತಿಕೃತಿಗಳನ್ನು ಸುತ್ತುವರಿದಂತಹ ರಾಜ್ಯ ಲಾಂಛನ ಅಂತಂದರೆ ಈ ಒಂದು ಎಂಬ್ಲೆಮ್ ನ್ಯಾಷನಲ್ ಎಂಬ್ಲೆಮ್ ಏನಿರುತ್ತೆ ನಾಲ್ಕು ಸಿಂಹಗಳನ್ನು ಹೊಂದಿದಂತಹ ಎಂಬ್ಲೆಮ್ ಸೊ ಅದನ್ನು ಡಿಸೈನ್ ಮಾಡಲಾಗಿದೆ ಆ ರೀತಿಯಂತಹ ಡಿಸೈನ್ ಮಾಡಲಾಗಿದೆ ಮತ್ತು ಈ ಒಂದು ಪದಕದ ಹಿಮ್ಮುಖದಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಎರಡು ಕಮಲಗಳ ಕಮಲದ ಹೂವುಗಳೊಂದಿಗೆ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಪರಮ್ ವೀರ ಚಕ್ರ ಅಂತ ಕೆತ್ತಲಾಗಿದೆ ಮತ್ತು ಮೂವತ್ತೆರಡು ಎಮ್ ಎಮ್ ವಿಸ್ತೀರ್ಣದ ಅಥವಾ ಅದರ ಅಗಲವಾದಂತಹ ನೆರಳೆ ರಿಬ್ಬನ್ನಿಂದ ಈ ಒಂದು ಪದಕವನ್ನು ಜೋಡಿಸಲಾಗುತ್ತದೆ ಇಮೇಜ್ನಲ್ಲಿ ನೋಡೋ ಪ್ರಕಾರ ಈ ನೇರಳೆ ಕಲರ್ ರಿಬ್ಬನ್ನನ್ನು ಈ ಒಂದು ಪದಕಕ್ಕೆ ಹಾಕಲಾಗಿದ್ದು ಕಂಚಿನ ಈ ಒಂದು ಪದಕವನ್ನು ಅದರ ಹಿಂದುಗಡೆ ಪರಂ ವೀರ ಚಕ್ರ ಅಂತ ಹಿಂದಿ ಮತ್ತು ಗಳಲ್ಲಿ ಕೆತ್ತಲಾಗಿದ್ದು ಅದರೊಂದಿಗೆ ಎರಡು ಲೋಟಸ್ ಅಥವಾ ಕಮಲದ ಪ್ರತಿಕೃತಿಗಳನ್ನು ಕೂಡ ಡಿಸೈನ್ ಮಾಡಲಾಗಿದೆ ಅದರ ಮುಂಭಾಗದಲ್ಲಿ ನ್ಯಾಷನಲ್ ಎಂಬ್ಲೆಮ್ ಅಥವಾ ಈ ಒಂದು ಸಾರನಾಥದಲ್ಲಿರುವಂತಹ ಸ್ತಂಭದ ನಾಲ್ಕು ಸಿಂಹಗಳನ್ನು ನ್ಯಾಷನಲ್ ಎಂಬ್ಲೆಮನ್ನು ಕೆತ್ತಲಾಗಿದ್ದು ಈ ಶಿವಾಜಿಯ ಒಂದು ಕತ್ತಿ ಕತ್ತಿಗಳನ್ನು ಡಿಸೈನ್ ಮಾಡಲಾಗಿದೆ ಅಂತ ಈ ಒಂದು ಇಮೇಜ್ನಲ್ಲಿ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ ಇನ್ನು ಈ ಶೌರ್ಯ ಪ್ರಶಸ್ತಿಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ಸ್ವಲ್ಪ ಇನ್ಕಂಪ್ಲೀಟ್ ಆಗಿತ್ತು ಇನ್ಫಾರ್ಮೇಷನ್ ಮೊದಲ ಬಾರಿಗೆ ಈ ಪರಂವೀರ ವೀರ ಚಕ್ರವನ್ನು ಪಡೆದಂತಹ ವಿಜೇತ ಅಥವಾ ಪಡೆದಂತಹ ವ್ಯಕ್ತಿ ಯಾರು ಅಥವಾ ಪರ್ಸ್ನಾಲಿಟಿ ಯಾರು ಅಂತಂದರೆ ಮಿಲಿಟರಿ ಮೇಜರ್ ಆದಂತಹ ಸೋಮನಾಥ್ ಶರ್ಮಾ ಕುಮಾರ ರೆಜಿಮೆಂಟ್ಗೆ ಸಂಬಂಧಪಟ್ಟಂತಹ ಸೋಮನಾಥ್ ಶರ್ಮಾ ಅವರಿಗೆ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪರಮ್ ವೀರ ಚಕ್ರವನ್ನು ನೀಡಿ ಗೌರವಿಸಲಾಗಿತ್ತು ನೆನಪಿಟ್ಕೊಳ್ಳಿ ಮೇಜರ್ ಸೋಮನಾಥ್ ಶರ್ಮಾ ಅವರಿಗೆ ಇಷ್ಟು ವರ್ಷಗಳಲ್ಲಿ ಭಾರತದಲ್ಲಿ ಎಪ್ ಇಪ್ಪತ್ತೊಂದು ಜನರಿಗೆ ಮಾತ್ರ ಈ ಪರಮ್ ವೀರ ಚಕ್ರ ಪ್ರಶಸ್ತಿಯನ್ನು ನೀಡಲಾಗಿದ್ದು ಹದಿನಾಲ್ಕು ಜನರಿಗೆ ಹದಿನಾಲ್ಕು ಮರಣೋತ್ತರವಾಗಿ ಈ ಒಂದು ಪರಮ ವೀರ ಚಕ್ರವನ್ನು ನೀಡಿ ಗೌರವಿಸಲಾಗಿದೆ ಭಾರತದಲ್ಲಿ ನೀಡಲಾಗುವಂತಹ ಕೆಲವೊಂದಿಷ್ಟು ಪ್ರಮುಖ ಶೌರ್ಯ ಪ್ರಶಸ್ತಿಗಳ ಕುರಿತಾಗಿ ತಿಳ್ಕೊಳ್ಳೋದಾದರೆ ಮುಖ್ಯವಾಗಿ ಈ ಸಶಸ್ತ್ರ ಪಡೆಗಳ ಅಧಿಕಾರಿಗಳಾಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ಮತ್ತು ಇತರ ಕಾನೂನುಬದ್ಧ ಪಡೆಗಳಿಗೆ ನೀಡಲಾಗುವಂತಹ ನಾಗರಿಕ ಶೌರ್ಯ ಪ್ರಶಸ್ತ ಪ್ರಶಸ್ತಿ ಏನಿದೆ ಅವರ ತ್ಯಾಗದ ಕಾರ್ಯಗಳನ್ನು ಗೌರವಿಸುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರದಿಂದ ಈ ಶೌರ್ಯ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ ವರ್ಷದಲ್ಲಿ ಎರಡು ಬಾರಿ ಈ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗ್ತಾ ಇದ್ದು ಮೊದಲು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಮತ್ತು ಸ್ವತಂತ್ರ ದಿನಾಚರಣೆ ಅಂದರೆ ಆಗಸ್ಟ್ ಹದಿನೈದರಂದು ಈ ಶೌರ್ಯ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಗುತ್ತದೆ ಇವುಗಳ ಒಂದು ಪ್ರಾಶಸ್ತ್ಯ ಮತ್ತು ಮಹತ್ವದ ಆಧಾರದ ಮೇಲೆ ಇವುಗಳನ್ನು ಕ್ಯಾಟಗರೈಸ್ ಮಾಡುವುದಾದರೆ ಆರ್ಡರ್ ಸೀಕ್ವೆನ್ಸಸ್ಗಳನ್ನು ನೋಡೋದಾದರೆ ಮೊದಲನೇದು ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಮಿಲಿಟ್ರಿ ಗೌರವದ ಒಂದು ಪದಕ ಯಾವುದು ಅಂತಂದರೆ ಪರಮ್ ವೀರಚಕ್ರ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಅದಾದ ನಂತರ ಮಹಾವೀರ ಚಕ್ರ ಈ ಇಮೇಜ್ನಲ್ಲಿ ನೋಡೋ ಪ್ರಕಾರ ಎರಡನೇದು ವೀರಚಕ್ರ ಅಂತ ನಂತರ ಮೂರನೇದ್ದು ವೀರಚಕ್ರ ನಾಲ್ಕನೇದ್ದು ಚಕ್ರ ಐದನೇದ್ದು ಕೀರ್ತಿ ಚಕ್ರ ಮತ್ತು ಆರನೇದ್ದು ಚಕ್ರ ಅಂತ ಈ ರೀತಿಯಾದಂತಹ ಗ್ಯಾಲೆಂಟ್ರಿ ಅವಾರ್ಡ್ಸ್ಗಳನ್ನು ಪ್ರತಿ ವರ್ಷ ಎರಡು ಬಾರಿ ಘೋಷಿಸಲಾಗುತ್ತದೆ ಒಂದು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಮತ್ತು ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ಪರಮ ಚಕ್ರವನ್ನು ಘೋಷಣೆ ಮಾಡಲಾಗಿತ್ತು ಇದನ್ನು ಪಡೆದಂತಹ ವ್ಯಕ್ತಿ ಯಾರು ಅಂತಂದರೆ ಮೇಜನಾಥ್ ಮೇಜರ್ ಸೋಮನಾಥ್ ಶರ್ಮಾ ಅವರು ಕುಮಾವ್ ರೆಜಿಮೆಂಟ್ಗೆ ಸಂಬಂಧಪಟ್ಟಂಥ ಸೋಮನಾಥ್ ಶರ್ಮಾ ಅವರಿಗೆ ಮೊದಲ ಬಾರಿಗೆ ಪರಮ ವೀರ ಚಕ್ರವನ್ನು ನೀಡಲಾಗಿತ್ತು ಇಲ್ಲಿಯವರೆಗೂ ಇಪ್ಪತ್ತೊಂದು ಜನರಿಗೆ ಮಾತ್ರ ಈ ಪರಮ ವೀರ ಚಕ್ರವನ್ನು ನೀಡಲಾಗಿದ್ದು ಈ ಇಪ್ಪತ್ತೊಂದು ಜನರ ಹೆಸರುಗಳನ್ನು ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಗಳ ಕೆಲವೊಂದಿಷ್ಟು ದ್ವೀಪಗಳಿಗೆ ಹೆಸರಿಲ್ಲದಂತಹ ದ್ವೀಪಗಳಿಗೆ ಇಡಲಾಗಿದೆ ಅಂತ ಕಾಂಟೆಕ್ಸ್ಟ್ನಿಂದ ನಾವು ಅರ್ಥ ಮಾಡಿಕೊಂಡ್ವಿ ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಪರಂ ವೀರ ಚಕ್ರ ಮತ್ತು ಗ್ಯಾಲೆಂಟ್ರಿ ಅವಾರ್ಡ್ಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ ಈ ಮಾಚು ಪಿಚು ಅನ್ನುವ ವಿಶ್ವ ಪರಂಪರೆಯ ತಾಣ ಲೊಕೇಟ್ ಆಗಿರುವುದು ಯಾವ ದೇಶದಲ್ಲಿ ಅಂತ ಪ್ರಶ್ನೆ ಇದೆ ಆಪ್ಷನ್ಗಳಲ್ಲಿ ಇಟಲಿ ಆಪ್ಷನ್ ಎರಡು ನಮೀಬಿಯಾ ಆಪ್ಷನ್ ಮೂರು ಆಸ್ಟ್ರೇಲಿಯಾ ಆಪ್ಷನ್ ನಾಲ್ಕು ಪೆರು ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಪೆರು ದೇಶದಲ್ಲಿ ಈ ಮಾಚು ಪಿಚು ಅನ್ನುವ ವಿಶ್ವ ಪರಂಪರೆಯ ತಾಣ ಲೊಕೇಟ್ ಆಗಿದೆ ಇದು ವಿಶ್ವ ಪರಂಪರೆಯ ತಾಣ ಅಷ್ಟೇ ಅಲ್ಲದೆ ವಿಶ್ವದ ಏಳು ಅದ್ಭುತಗಳಲ್ಲಿ ಒಂದು ಅಂತ ಗುರುತಿಸಿಕೊಳ್ಳುತ್ತದೆ ಈ ಮಾಚು ಪಿಚ್ಚು ಇರುವುದು ಪೆರು ದೇಶದಲ್ಲಿ ಮೊದಲಿಗೆ ಈ ಮಾಚು ಪಿಚ್ಚು ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ ಈ ದಕ್ಷಿಣ ಅಮೆರಿಕಾ ಖಂಡದಲ್ಲಿ ರಾಷ್ಟ್ರಗಳಲ್ಲಿ ಅಲ್ಲಿರುವಂತಹ ಕೆಲವೊಂದಿಷ್ಟು ರಾಷ್ಟ್ರಗಳಲ್ಲಿ ಸರ್ಕಾರದ ವಿರೋಧಿ ಪ್ರತಿಭಟನೆಗಳು ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಪೆರು ದೇಶದ ಸಾಂಪ್ರದಾಯಿಕ ಪ್ರವಾಸಿ ತಾಣವಾದಂತಹ ಮಾಚು ಪಿಚುವನ್ನು ಬಂದ್ ಮಾಡಲಾಗಿದೆ ಅಥವಾ ಅದನ್ನು ಮುಚ್ಚಲ್ ಮುಚ್ಚಲ್ಪಡ್ತಾ ಇದೆ ಅಂತ ಈ ಒಂದು ಕಾಂಟೆಕ್ಸ್ಟ್ನಿಂದ ನಾವು ಅರ್ಥ ಮಾಡ್ಕೋಬೋದಾಗಿದೆ ಸದ್ಯಕ್ಕೆ ಅದನ್ನು ಕ್ಲೋಸ್ ಮಾಡಲಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬೋದಾಗಿದೆ ಸೊ ಹೀಗಾಗಿ ಈ ಮಾಚು ಪಿಚು ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರೋದೇನು ಅಂತಂದರೆ ಇದರ ಲೊಕೇಶನ್ ಇದರ ಲೊಕೇಶನ್ ಏನು ಅಂತ ನಾವು ಆಲ್ರೆಡಿ ತಿಳ್ಕೊಂಡ್ವಿ ಪೆರು ದೇಶದಲ್ಲಿ ಮಾಚು ಪಿಚು ಲೊಕೇಟ್ ಆಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಇನ್ನು ಎರಡನೇ ಪಾಯಿಂಟ್ ಏನು ಅಂತಂದರೆ ಇಂಕಾ ಸೈಟ್ ಅಂದರೆ ಇಂಕಾ ನಾಗರಿಕತೆಗೆ ಅಂತ ನೀವು ಇಸ್ ಹಿಸ್ಟ್ರಿಯಲ್ಲಿ ಓದಿರ್ತೀರಿ ನಾಗರಿಕತೆ ಸೈಟ್ ಅಂತ ಈ ಮಾಚು ಪಿಚುವನ್ನು ಗುರುತಿಸಲಾಗುತ್ತೆ ಹದಿನೈದನೇ ಶತಮಾನದಲ್ಲಿ ಪ್ರಬುದ್ಧವಾಗಿ ಬೆಳೆದಂತಹ ಇಂಕಾ ನಾಗರಿಕತೆಗೆ ಸಂಬಂಧಪಟ್ಟಂತಹ ತಾಣ ಈ ಮಾಚು ಪಿಚು ಆಗಿದೆ ಇದರ ಎಕ್ಸಾಕ್ಟ್ ಆದ ಲೊಕೇಶನ್ ಅನ್ನು ತಿಳ್ಕೊಳ್ಳೋದಾದರೆ ಪೆರು ದೇಶದ ಕುಜ್ಕೋದ ಕುಜ್ಕೋ ಅನ್ನುವ ನಗರದ ಹದಿನೈ ಐವತ್ತು ಮೈಲುಗಳು ದೂರದ ಅಂದರೆ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಆ್ಯಂಡೀಸ್ ಪರ್ವತ ಶ್ರೇಣಿಯಲ್ಲಿ ಈ ಕಾಡಿಲೆರಾ ಡಿ ವಿಲ್ಕಾಂಬಾಬ್ ಅನ್ನುವ ಪ್ರದೇಶದಲ್ಲಿ ಈ ಮಾಚು ಪಿಚುವನ್ನು ನಾವು ಗುರುತಿಸಬಹುದಾಗಿದೆ ಇಷ್ಟೊಂದು ಡೀಟೇಲ್ ಇನ್ಫಾರ್ಮೇಷನ್ ನಿಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರೋದಿಲ್ಲ ಆದರೆ ಇಂಪಾರ್ಟೆಂಟ್ ಏನು ಅಂತಂದರೆ ಮಾಚು ಪಿಚು ಇರುವಂತಹ ದೇಶ ಯಾವುದು ಅಂತ ನೆನಪಿಟ್ಕೊಳ್ಳಿ ಪೆರು ದೇಶ ಅಂತ ಇದು ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಬರುವಂತಹ ಪ್ರಮುಖ ರಾಷ್ಟ್ರವಾಗಿದೆ ಇನ್ನು ಈ ಮಾಚು ಪೀಚು ಯಾವಾಗ ನಿರ್ಮಾಣಗೊಂಡಿತು ಅಂತ ತಿಳ್ಕೊಳ್ಳೋದಾದರೆ ಹದಿನಾಲ್ಕನ ಹದಿನಾಲ್ಕುನೂರರ ಸಂದರ್ಭದಲ್ಲಿ ಅಂದರೆ ಸಾವಿರದ ನಾಲ್ಕುನೂರರ ದಶಕದ ಮಧ್ಯಭಾಗದಲ್ಲಿ ಒಂಬತ್ತನೇ ಆಡಳಿತಗಾರ ಇಂಕಾ ನಾಗರಿಕತೆಯ ಒಂಬತ್ತನೇ ಆಡಳಿತಗಾರರಾದಂತಹ ಪಚಕುಟಿ ಇಂಕಾ ಯುಪಾಂಕಿ ಅಂತ ಇವರಿಂದ ನಿರ್ಮಾಣವಾದಂತಹ ಒಂದು ತಾಣ ಈ ಮಾಚು ಪಿಚು ಅನ್ನುವ ತಾಣ ಆಗಿದೆ ಅಷ್ಟೇ ಅಲ್ಲದೆ ಈ ಒಂದು ನಾಗರಿತಿಕ್ ನಾಗರಿಕತೆ ಪ್ರಬುದ್ಧ ಸ್ಥಿತಿಯನ್ನು ಹೊಂದಿದಂತಹ ಸಂದರ್ಭದಲ್ಲಿ ಸಾಕಷ್ಟು ದೇವಾಲಯಗಳು ಅರಮನೆಗಳು ತಾರಸಿಗಳು ಅಂದರೆ ಟೆರೇಸಸ್ಗಳು ಈ ಸ್ಮಾರಕಗಳು ಮತ್ತು ಕಾಂಪ್ಲೆಕ್ಸ್ಗಳು ಗೋಡೆಗಳನ್ನು ಈ ಒಂದು ಸಂದರ್ಭದಲ್ಲಿ ಈ ಮಾಚು ಮಿಚು ಮಾಚು ಪಿಚು ಇರುವಂತಹ ಸಂದರ್ಭದಲ್ಲಿ ನಿರ್ಮಾಣ ಮಾಡಲಾಗಿದೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅಮೇರಿಕದ ಪರಿಶೋಧಕರಾದಂತಹ ಎಕ್ಸ್ಪ್ಲೋರರ್ ಆದಂತಹ ಹಿರಾಮ್ ಬಿಂಘ್ಯಾಮ್ ಅವರ ಅವರು ಈ ಮಾಚು ಮರು ಸಂಶೋಧನೆ ಮಾಡಿದರು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಈ ಮಾಚು ಪಿಚುವನ್ನ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣ ಅಂತ ಗುರುತಿಸಲಾಯಿತು ಇನ್ನು ಈ ಇಂಕಾ ನಾಗರಿಕತೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ಗಳನ್ನು ರಿವೈಸ್ ಮಾಡೋದಾದರೆ ಆಲ್ರೆಡಿ ನೀವು ಹಿಸ್ಟ್ರಿಯಲ್ಲಿ ಇದನ್ನು ಓದಿರ್ತೀರಿ ಸೊ ಮತ್ತೊಮ್ಮೆ ಇದನ್ನು ರಿವೈಸ್ ಮಾಡೋಣ ಇಂಕ ನಾಗರಿಕತೆಗೆ ಸಂಬಂಧಪಟ್ಟಂತಹ ಮಾಹಿತಿಯಲ್ಲಿ ಮೊದಲ ಮೊದಲನೇದೇನು ಅಂತಂದರೆ ಯಾವ ಟೈಮ್ನಲ್ಲಿ ಯಾವ ಟೈಮ್ ಪಿರಿಯಡ್ನಲ್ಲಿ ಇದು ಎಸ್ಟಾಬ್ಲಿಷ್ ಆಗಿತ್ತು ಅಂತಂದರೆ ಕ್ರಿಸ್ತಶಕ ಸಾವಿರದ ನಾಲ್ಕುನೂರರಿಂದ ನೂರರ ಮೂವತ್ತ್ಮೂರು ಈ ಒಂದು ಟೈಮ್ ಪೀರಿಯಡ್ನಲ್ಲಿ ಪ್ರಬುದ್ಧವಾಗಿ ಬೆಳೆದಂತಹ ನಾಗರಿಕತೆ ಇಂಕಾ ನಾಗರಿಕತೆ ಆಗಿದೆ ಇದಕ್ಕಿಂತ ಹಿಂದೆ ನಾವು ರೀಸೆಂಟಾಗಿ ಕೆಲವೊಂದಿಷ್ಟು ದಿನಗಳ ಹಿಂದೆ ಮಾಯನ್ ನಾಗರಿಕತೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ ಮಾಯನ್ ನಾಗರಿಕತೆ ಬೆಳೆದಂತಹ ತಾಣ ಎಲ್ಲಿ ಅಂತಂದರೆ ಸೆಂಟ್ರಲ್ ಅಮೇರಿಕಾ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅಂತಂದರೆ ಮೆಕ್ಸಿಕೋ ಮತ್ತು ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಬರುವಂತಹ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಈ ಮಾಯನ್ ನಾಗರಿಕತೆ ಬೆಳೆದಿತ್ತು ಅಂತ ತಿಳ್ಕೊಂಡ್ವಿ ಅದೇ ರೀತಿಯಾಗಿ ಇಂಕಾ ನಾಗರಿಕತೆ ಕೂಡ ಸಪರೇಟ್ ಆಗಿದ್ದು ದಕ್ಷಿಣ ಅಮೆರಿಕ ಖಂಡದಲ್ಲಿರುವಂತಹ ಪೆರು ದೇಶದಲ್ಲಿ ಇಂಕಾ ನಾಗರಿಕತೆ ಬೆಳೆದಂತಹ ಒಂದು ವಿಷಯವನ್ನು ನಾವು ಈಗ ಡಿಸ್ಕಸ್ ಮಾಡಿದ್ವಿ ಇಂಕಾ ನಾಗರಿಕತೆಗೆ ಸಂಬಂಧಪಟ್ಟಂತಹ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋದಾದ್ರೆ ಈ ಅಮೆರಿಕಾದಲ್ಲಿ ಅತ್ಯಂತ ದೊಡ್ಡದಾದಂತಹ ಸಾಮ್ರಾಜ್ಯ ಅಂತ ಗುರುತಿಸಬೇಕು ಅಂತಂದ್ರೆ ಇಂಕಾ ನಾಗರಿಕತೆ ಆಗಿದೆ ಇಂಕಾ ನಾಗರಿಕತೆ ಇರುವಂತಹ ಸಂದರ್ಭದಲ್ಲಿ ಆ ಸಮಾಜದಲ್ಲಿ ಸಾಕಷ್ಟು ಶ್ರೇಣೀಕೃತವಾದಂತಹ ಸಮಾಜವನ್ನ ಇಂಕಾ ನಾಗರಿಕತೆ ಹೊಂದಿದ್ದು ಈ ಚಕ್ರವರ್ತಿಯ ಏನಿರ್ತಾರೆ ಆ ಒಂದು ಆಡಳಿತಗಾರ ಏನಿರ್ತಾರೆ ಅವರು ಶ್ರೀಮಂತ ಅಧಿಕಾರಶಾಹಿಯ ಒಂದು ಶ್ರೇಣಿ ಕೃತ್ ಪಡೆದಿದ್ದರು ಪಡೆದಿದ್ರು ಸೊ ಅವರ ಸಹಾಯದಿಂದ ಆಳ್ವಿಕೆಯನ್ನ ಈ ಆಡಳಿತಗಾರ ನಡೆಸ್ತಾ ಇದ್ದರು ಅಷ್ಟೇ ಅಲ್ಲದೆ ಇಂಕಾ ನಾಗರಿಕತೆ ಪ್ರಬುದ್ಧತೆಯನ್ನ ಹೊಂದಿದಂತಹ ಸಂದರ್ಭದಲ್ಲಿ ಸಾಕಷ್ಟು ತಂತ್ರಜ್ಞಾನ ವಾಸ್ತುಶಿಲ್ಪಕ್ಕೆ ಹೆಚ್ಚಾದಂತಹ ಒತ್ತನ್ನ ನೀಡಲಾಗಿದ್ದು ಅವರ ಆರ್ಥಿಕತೆ ಮುಖ್ಯವಾಗಿ ಕೃಷಿಯ ಮೇಲೆ ಆಧಾರಿತವಾದಂತಹ ಒಂದು ನಾಗರಿಕತೆಯಾಗಿತ್ತು ನೆನ್ಪಿಟ್ಕೊಳ್ಳಿ ಕೃಷಿ ಆಧಾರಿತವಾದಂತಹ ನಾಗರಿಕತೆ ಇಂಕಾ ನಾಗರಿಕತೆಯಾಗಿತ್ತು ಇನ್ನು ಆ ಇಂಕಾ ನಾಗರಿಕತೆಯಲ್ಲಿ ಪ್ರಾಕ್ಟೀಸ್ ಮಾಡಲಾಗ್ತಾ ಇದ್ದಂತಹ ಧರ್ಮದ ಬಗ್ಗೆ ತಿಳ್ಕೊಳ್ಳೋದಾದರೆ ಅನಿಮಿಸಮ್ ಫೆಟಿಶಿಸಮ್ ಮತ್ತು ಪ್ರಕೃತಿ ದೇವತೆಗಳಂತಹ ಆರಾಧನೆಯ ವೈಶಿಷ್ಟ್ಯಗಳನ್ನು ಅವುಗಳ ಸಂಯೋಜನೆಯನ್ನು ಈ ಇಂಕಾ ನಾಗರಿಕತೆಯ ಜನರು ಹೊಂದಿದ್ದರು ಮತ್ತು ಆ ಇಂಕಾ ನಾಗರಿಕತೆಗೆ ಸಂಬಂಧಿಸಿದಂತಹ ಜನರು ಮಾತನಾಡ್ತಾ ಇದ್ದಂತಹ ಭಾಷೆ ಯಾವುದು ಅಂತಂದರೆ ಕ್ವೆಚುವಾ ಅನ್ನುವ ಭಾಷೆಯನ್ನು ಈ ಜನರು ಮಾತಾಡ್ತಾ ಇದ್ರು ಸದ್ಯಕ್ಕೆ ಕೂಡ ಪ್ರಪಂಚದಲ್ಲಿ ಸುಮಾರು ಎಂಟು ಮಿಲಿಯನ್ನಷ್ಟು ಜನರು ಈ ಇಂಕಾ ನಾಗರಿಕತೆಗೆ ಸಂಬಂಧಪಟ್ಟಂತಹ ಕ್ವೈಚುವಾ ಅನ್ನುವ ಭಾಷೆಯನ್ನು ಮಾತನಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಇಂಕಾ ನಾಗರಿಕತೆಗೆ ಸಂಬಂಧಪಟ್ಟಂತಹ ವಂಶಜರನ್ನು ಈಗಲೂ ಕೂಡ ನಾವು ಕಾಣಬಹುದಾಗಿದ್ದು ಆ್ಯಂಡೀಸ್ ಪರ್ವತ ಶ್ರೇಣಿ ಇರುವುದು ಈ ದಕ್ಷಿಣ ಅಮೆರಿಕಾದಲ್ಲಿ ಸೊ ಪೆರು ಪ್ರದೇಶದಲ್ಲಿರುವಂತಹ ಆ್ಯಂಡೀಸ್ ಪರ್ವತ ಶ್ರೇಣಿಯಲ್ಲಿ ಕ್ವೈಚುವಾ ಮಾತನಾಡುವಂತಹ ರೈತರನ್ನು ಮತ್ತು ಸುಮಾರು ಈ ಪೆರು ದೇಶದ ನಲವತ್ತೈದು ಪರ್ಸೆಂಟ್ನಷ್ಟು ಜನ ಈ ಕ್ವೆಚುವಾ ಭಾಷೆಯನ್ನು ಮಾತನಾಡುವುದನ್ನು ನಾವು ಕಾಣಬಹುದಾಗಿದೆ ಸೊ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಇಂಕಾ ನಾಗರಿಕತೆ ಅಥವಾ ಇನ್ಕಾ ಸಿವಿಲೈಸೇಷನ್ ಮತ್ತು ಮಾಚು ಪಿಚು ಅಂತ ಕೂಡ ತಿಳ್ಕೊಂಡ್ವಿ ಇದು ಇಂಕಾ ನಾಗರಿಕತೆಗೆ ಸಂಬಂಧಿಸಿದಂತಹ ಪ್ರಸಿದ್ಧವಾದಂತಹ ತಾಣವಾಗಿದೆ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನ ನೋಡೋದಾದ್ರೆ ಮೊದಲ ಬಾರಿಗೆ ರಾಷ್ಟ್ರೀಯ ಮತದಾರರ ದಿನವನ್ನು ಯಾವ ವರ್ಷ ಆಚರಿಸಲಾಯಿತು ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಸಾವಿರದ ಒಂಬೈನೂರ ಐವತ್ತು ಆಪ್ಷನ್ ಎರಡು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಆಪ್ಷನ್ ಮೂರು ಎರಡು ಸಾವಿರದ ಎರಡು ಮತ್ತು ಆಪ್ಷನ್ ನಾಲ್ಕು ಎರಡು ಸಾವಿರದ ಹನ್ನೊಂದು ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ ನ್ಯಾಷನಲ್ ವೋಟರ್ಸ್ ಡೇ ಅಥವಾ ರಾಷ್ಟ್ರೀಯ ಮತದಾರರ ದಿನವನ್ನು ಪ್ರತಿ ವರ್ಷ ಇಪ್ಪತ್ತೈದು ಜನವರಿ ಎಂದು ಆಚರಿಸಲಾಗುತ್ತೆ ಮೊದಲ ಬಾರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಆಚರಣೆ ಮಾಡಲಾಯಿತು ಆಪ್ಷನ್ ಫೋರ್ ಈಸ್ ರೈಟ್ ಆನ್ಸರ್ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಈಗ ರೀಸೆಂಟಾಗಿ ಹದಿಮೂರನೇ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಇಪ್ಪತ್ತೈದನೇ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಭಾರತದ ಚುನಾವಣಾ ಆಯೋಗದಿಂದ ಆಚರಿಸಲಾಯಿತು ಅಂತ ಕಾಂಟೆಕ್ಸ್ಟ್ನಲ್ಲಿ ಬಂದಿದೆ ಸೊ ಹೀಗಾಗಿ ಈ ರಾಷ್ಟ್ರೀಯ ಮತದಾರರ ದಿನದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ಪ್ರತಿ ವರ್ಷ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಭಾರತೀಯ ಚುನಾವಣಾ ಆಯೋಗದಿಂದ ಅದರ ಸಂಸ್ಥಾಪನಾ ದಿನವನ್ನು ಗುರುತಿಸುವಂತಹ ಉದ್ದೇಶದಿಂದ ಜನವರಿ ಇಪ್ಪತ್ತೈದನ್ನು ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಿಸಲಾಗುತ್ತದೆ ಮುಖ್ಯವಾಗಿ ದೇಶದಾದ್ಯಂತ ಇರುವಂತಹ ಮತದಾರರ ಮತದಾರರಲ್ಲಿ ಈ ಮತದಾನದ ಪ್ರಾಮುಖ್ಯತೆಯ ಮ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಮತ್ತು ಯುವ ಜನರನ್ನು ಮತದಾನ ಮಾಡುವುದಕ್ಕೆ ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಈ ರಾಷ್ಟ್ರೀಯ ಮತದಾರರ ದಿನವನ್ನು ಪ್ರತಿ ವರ್ಷ ಇಪ್ಪತ್ತೈದು ಎಂದು ಆಚರಿಸಲಾಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಈ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಮುಖ್ಯ ಥೀಮ್ ಏನಾಗಿತ್ತು ಅಂತಂದರೆ ಮತದಾನದಂತೆ ಏನೂ ಇಲ್ಲ ನಾನು ಖಚಿತವಾಗಿ ಮತ ಚಲಾಯಿಸುತ್ತೇನೆ ಇಂಗ್ಲೀಷ್ನಲ್ಲಿ ದೇರ್ ಈಸ್ ನಥಿಂಗ್ ಲೈಕ್ ವೋಟಿಂಗ್ ಐ ವೋಟ್ ಫಾರ್ ಶೋರ್ ಅನ್ನುವ ಥೀಮನ್ನು ಇಟ್ಕೊಂಡು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಆಚರಿಸಲಾಯಿತು ಮೊದಲ ಬಾರಿಗೆ ಎರಡು ಸಾವಿರದ ಹನ್ನೊಂದರಿಂದ ಈ ಒಂದು ರಾಷ್ಟ್ರೀಯ ಮತದಾರರ ದಿನವನ್ನು ಚುನಾವಣಾ ಆಯೋಗ ಸಂಸ್ಥಾಪನಾ ದಿನದ ದಿನವನ್ನು ಗುರುತಿಸುವ ಉದ್ದೇಶದಿಂದ ಅಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೈದರಂದು ಚುನಾವಣಾ ಆಯೋಗದ ಸಂಸ್ಥಾಪನೆಯಾಗಿದ ಆದಂತಹ ದಿನವನ್ನು ಗುರುತಿಸುವ ಉದ್ದೇಶದಿಂದ ಎರಡು ಸಾವಿರದ ಹನ್ನೊಂದರಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಇನ್ನು ಭಾರತದ ಚುನಾವಣಾ ಆಯೋಗದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋದಾದರೆ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೈದರಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಎಸ್ಟಾಬ್ಲಿಷ್ಮೆಂಟ್ ಆಯಿತು ನಂತರ ಇದರ ಸದ್ಯದ ಮುಖ್ಯ ಕಚೇರಿ ಇರುವುದು ನವದೆಹಲಿಯಲ್ಲಿ ಮತ್ತು ಭಾರತದ ಚುನಾವಣಾ ಆಯೋಗದ ಮೊದಲ ಆಯುಕ್ತ ಯಾರಾಗಿದ್ರು ಅಂತಂದ್ರೆ ಸುಕುಮಾರ್ ಸೇನ್ ಅಂತ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೊದಲ ಎಲೆಕ್ಷನ್ ಚೀಫ್ ಎಲೆಕ್ಷನ್ ಕಮಿಷನ್ ಕಮಿಷನರ್ ಯಾರಾಗಿದ್ರು ಅಂತಂದ್ರೆ ಸುಕುಮಾರ್ ಸೇನ್ ಮತ್ತು ಪ್ರಸ್ತುತವಾಗಿ ಈ ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಯಾರು ಅಂತಂದ್ರೆ ರಾಜೀವ್ ಕುಮಾರ್ ಆಗಿದ್ದಾರೆ ನೆನ್ಪಿಟ್ಕೊಳ್ಳಿ ಈ ಪ್ರಶ್ನೆಯನ್ನು ಕೂಡ ಸಾಮಾನ್ಯವಾಗಿ ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ ಭಾರತದ ಪ್ರಸ್ತುತ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರಾಗಿದ್ದಾರೆ ಅಂತಂದರೆ ರಾಜೀವ್ ಕುಮಾರ್ ಆಗಿದ್ದಾರೆ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನ ನೋಡೋದಾದರೆ ಈ ಭಾರ ಓ ಎಸ್ ಅನ್ನುವ ಒಂದು ವರ್ಡ್ ನ್ಯೂಸ್ನಲ್ಲಿ ಬಂದಿತ್ತು ಸೊ ಇದು ಏನು ಅಂತ ಪ್ರಶ್ನೆಯನ್ನು ಕೇಳಲಾಗಿದ್ದು ಆಪ್ಷನ್ಗಳಲ್ಲಿ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ನೀಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಭಾರ್ ಎಸ್ಗೆ ಸಂಬಂಧಪಟ್ಟಂತೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಗುರುತಿಸಬೇಕಾಗಿದೆ ಈ ಭಾರ್ ಎಸ್ ಅನ್ನೋದು ಮತದಾರರ ವಿವರಗಳನ್ನು ನೋಂದಾಯಿಸಲು ಡೆವಲಪ್ ಮಾಡಲಾದಂತಹ ಮೊಬೈಲ್ ಅಪ್ಲಿಕೇಶನ್ ಆಗಿದೆ ಅಂತ ಆಪ್ಷನ್ ಒಂದು ಇದೆ ಆಪ್ಷನ್ ಎರಡು ಭಾರ್ ಎಸ್ ಅನ್ನೋದು ಈ ಇಸ್ರೋದಿಂದ ಉಡಾವಣೆ ಮಾಡಲಾದಂತಹ ಒಂದು ಹೊಸ ಸಂವಹನ ಉಪಗ್ರಹದ ಹೆಸರಾಗಿದೆ ಅಂತ ಇದೆ ಆಪ್ಷನ್ ಮೂರು ಬಾರ್ ಓ ಎಸ್ ಅನ್ನುವುದು ಹೊಸ ಕ್ರಿಪ್ಟೋ ಕರೆನ್ಸಿ ಅಂದರೆ ಆರ್ ಬಿ ಐನಿಂದ ಡೆವಲಪ್ ಮಾಡಲಾದಂತಹ ಬಿಡುಗಡೆ ಮಾಡಲಾದಂತಹ ಹೊಸ ಕ್ರಿಪ್ಟೋ ಕರೆನ್ಸಿ ಆಗಿದೆ ಅಂತ ಇದೆ ಆಪ್ಷನ್ ನಾಲ್ಕು ಈ ಬಾರ್ ಒ ಎಸ್ ಅನ್ನುವುದು ಮೊಬೈಲ್ಗಳಿಗೆ ಡೆವಲಪ್ ಮಾಡಲಾದಂತಹ ಹೊಸ ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಬಾರ್ ಓ ಎಸ್ ಅನ್ನುವುದು ಮೊಬೈಲ್ಗಳಿಗೆ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಯಾವ ರೀತಿಯಾಗಿ ಆ್ಯಂಡ್ರಾಯ್ಡ್ ಮತ್ತು ಐ ಓ ಎಸ್ ಅಂತ ನಾವು ಮೊಬೈಲ್ಗಳಲ್ಲಿ ಉಪಯೋಗಿಸ್ತೇವೆ ಅದೇ ರೀತಿಯಾಗಿ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಆಪ್ರೇಟಿಂಗ್ ಸಿಸ್ಟಮ್ನ ಹೆಸರು ಭಾರ್ ಓ ಎಸ್ ಅಂತ ಇದೆ ಸೊ ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ರೀಸೆಂಟಾಗಿ ಜಾಂಡ್ ಕೆ ಆಪರೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವ ಕಂಪನಿ ಮತ್ತು ಐ ಐ ಟಿ ಮದ್ರಾಸ್ನಿಂದ ಸಪೋರ್ಟನ್ನು ಪಡೆದುಕೊಂಡು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದಿಂದ ಇಲಾಖೆಯಿಂದ ಧನ ಸಹಾಯವನ್ನು ಪಡೆದು ಈ ಭಾರ್ ಎಸ್ ಅನ್ನುವ ಒಂದು ಆಪರೇಟಿಂಗ್ ಸಿಸ್ಟಮನ್ನು ಸ್ಥಳೀಯವಾಗಿ ಮೊಬೈಲ್ಗಳಲ್ಲಿ ಡೆವಲಪ್ ಮಾಡಲಾಗಿದೆ ಸೊ ಹೀಗಾಗಿ ಈ ಭಾರ್ ಎಸ್ ಅನ್ನುವ ಈ ಒಂದು ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ಈ ಬಾರ್ ಓ ಎಸ್ ಅನ್ನುವ ಆಪರೇಟಿಂಗ್ ಸಿಸ್ಟಮ್ ಮುಖ್ಯವಾಗಿ ಆಂಡ್ರಾಯ್ಡ್ ಓಪನ್ ಸೋರ್ಸ್ ಪ್ರಾಜೆಕ್ಟ್ ಅನ್ನು ಅದರ ಆಧಾರವಾಗಿಟ್ಕೊಂಡು ಡೆವಲಪ್ ಮಾಡಲಾಗಿದ್ದು ಗೂಗಲ್ ಅಪ್ಲಿಕೇಶನ್ ಅಥವಾ ಇತರ ಸೇವೆಗಳನ್ನು ಬಳಸದೆ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಅನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬಹುದಾಗಿದೆ ಅಷ್ಟೇ ಅಲ್ಲದೆ ಈ ನೇಟಿವ್ ಓವರ್ ದ ಏರ್ ಅಥವಾ ನೋಟಾ ಅನ್ನುವ ಅಪ್ಡೇಟ್ಗಳನ್ನು ಬೆಂಬಲಿಸುವಂತಹ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಡಿಫಾಲ್ಟ್ ಅಪ್ಲಿಕೇಶನ್ಗಳನ್ನು ಹೊಂದಿರುವುದಿಲ್ಲ ಫಾರ್ ಎಕ್ಸಾಂಪಲ್ ನಾವು ಈಗ ರೆಡ್ಮಿ ಆಗಿರ್ಬೋದು ಥರ ಕೆಲವೊಂದಿಷ್ಟು ಪೋಕೋ ಈ ರೀತಿಯಾದಂತಹ ವಿವೋ ಈ ರೀತಿಯ ಂತಹ ಮೊಬೈಲ್ಗಳಲ್ಲಿ ಡಿಫಾಲ್ಟ್ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡಲಾಗಿರುತ್ತೆ ಸೊ ಆದರೆ ಈ ಬಾರ್ ಎಸ್ ಅನ್ನುವ ಒಂದು ಅಪ್ಲಿಕೇಶನ್ ಸಿಸ್ಟಮ್ನಲ್ಲಿ ಡಿಫಾಲ್ಟ್ ಅಪ್ಲಿಕೇಶನ್ಗಳು ಇರುವುದಿಲ್ಲ ನಾವು ಮ್ಯಾನ್ಯೂಯಲ್ಲಿ ಅವುಗಳನ್ನು ಅಪ್ಡೇಟ್ ಮಾಡ್ಕೋಬೇಕು ಅಥವಾ ಇನ್ಸ್ಟಾಲ್ ಮಾಡ್ಕೋಬೇಕಾಗಿರುತ್ತೆ ಸೊ ಈ ಒಂದು ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ನೇಟಿವ್ ಓವರ್ ದ ಏರ್ ನೋಟಾ ಮತ್ತು ಡಿಫಾಲ್ಟ್ ಅಪ್ಲಿಕೇಶನ್ ಎನ್ ಡಿ ಅಂದರೆ ನಾನ್ ಡಿಫಾಲ್ಟ್ ಅಪ್ಲಿಕೇಶನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಈ ಆಪ್ರೇಟಿಂಗ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ನೇಟಿವ್ ಓವರ್ ದ ಏರ್ ಅಥವಾ ನೋಟಾ ಅಂತ ಇದನ್ನು ಏನು ಅಂತ ತಿಳ್ಕೊಳ್ಳೋದಾದರೆ ನಾವು ಸಾಮಾನ್ಯವಾಗಿ ಚುನಾವಣಾ ಸಂದರ್ಭದಲ್ಲಿ ಈ ಮತ ಚಲಾಯಿಸಲು ಉಪಯೋಗಿಸುವಂತಹ ನೋಟಾ ಅಥವಾ ನನ್ ಆಫ್ ದ ಅಬವ್ಅ ಅನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಪಟ್ಟಂತಹ ನೋಟ ಆಗಿದೆ ಇದರ ಫುಲ್ ಫಾರ್ಮ್ ನೇಟಿವ್ ಓವರ್ ದ ಏರ್ ಅಂತ ಇದು ಏನು ಅಂತ ಎಕ್ಸಾಕ್ಟಾಗಿ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದ್ರೆ ಸೆಕ್ಯುರಿಟಿ ಅಪ್ಡೇಟ್ಸ್ಗಳಾಗಿರ್ಬೋದು ಅಥವಾ ಬಗ್ ಫಿಕ್ಸಿಂಗ್ಗಳಿಗೆ ಸಂಬಂಧಪಟ್ಟಂತೆ ಇವುಗಳನ್ನು ಸಾಮಾನ್ಯವಾಗಿ ಆಂಡ್ರಾಯ್ಡ್ ಅಪ್ ಆಪ್ರೇಟಿಂಗ್ ಸಿಸ್ಟಮ್ ಅಥವಾ ಐ ಓ ಎಸ್ ಗಳಲ್ಲಿ ಇವುಗಳನ್ನು ಮ್ಯಾನ್ಯುವಲ್ ಆಗಿ ಅಪ್ಡೇಟ್ ಮಾಡಬೇಕಾಗುತ್ತೆ ಆದರೆ ಈ ಭಾರ ಓ ಎಸ್ ಅನ್ನುವ ಈ ಆಪ್ರೇಟಿಂಗ್ ಸಿಸ್ಟಮ್ನಲ್ಲಿ ಆಟೋಮೆಟಿಕ್ಕಾಗಿ ಈ ರೀತಿಯಾದಂತಹ ಭದ್ರತೆಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ಗಳಾಗಿರ್ಬೋದು ಅಥವಾ ಬಗ್ ಫಿಕ್ಸಿಂಗ್ ಅಂದ್ರೆ ಆ ಸಮಸ್ಯೆಗಳನ್ನು ಆಟೋಮೆಟಿಕ್ಕಾಗಿ ಈ ಒಂದು ನೇಟಿವ್ ಓವರ್ ದ ಏರ್ ಅನ್ನುವ ಟೆಕ್ನಾಲಜಿ ಮುಖಾಂತರ ಆಟೋಮೆಟಿಕ್ ಇನ್ಸ್ಟಾಲೇಷನ್ ಅಪ್ಡೇಟ್ಸ್ಗಳನ್ನು ಇನ್ಸ್ಟಾಲ್ ಮಾಡಲಾಗುತ್ತದೆ ಮ್ಯಾನ್ಯುವಲ್ಲಿ ಇದನ್ನು ಅಪ್ಡೇಟ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ ಸೊ ಇದು ನೋಟ ಆದರೆ ಇನ್ನು ನೋ ಡಿಫಾಲ್ಟ್ ಅಪ್ಲಿಕೇಶನ್ಸ್ ಅಂತಂದರೆ ಈ ಒಂದು ಆಪ್ರೇಟಿಂಗ್ ಸಿಸ್ಟಮ್ನಲ್ಲಿ ಯಾವುದೇ ರೀತಿಯಾಗಿ ಡಿಫಾಲ್ಟ್ ಅಪ್ಲಿಕೇಶನ್ಗಳನ್ನು ಪ್ರಿ ಇನ್ಸ್ಟಾಲ್ ಮಾಡಲಾಗಿರುವುದಿಲ್ಲ ಅಂತಂದರೆ ಮೊಬೈಲನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಇರುತ್ತೆ ಆಂಡ್ರಾಯ್ಡ್ ಅಥವಾ ಈ ಐ ಓ ಎಸ್ ಅಂತ ಸೊ ಅದಕ್ಕೆ ಕಂಪೇರ್ ಮಾಡಿದರೆ ಈ ಭಾರ್ ಓ ಎಸ್ ಅನ್ನುವ ಆಪ್ರೇಟಿಂಗ್ ಸಿಸ್ಟಮ್ನಲ್ಲಿ ಯಾವುದೇ ರೀತಿಯಾಗಿ ಪ್ರೀ ಇನ್ಸ್ಟಾಲ್ಡ್ ಅಪ್ಲಿಕೇಶನ್ ಇರುವುದಿಲ್ಲ ಈ ಎಮ್ ಐಗೆ ಸಂಬಂಧಪಟ್ಟಂತಹ ಅಪ್ಲಿಕೇಶನ್ಗಳು ಸಾಮಾನ್ಯವಾಗಿ ನೀವು ನೋಡಿರ್ತೀರಿ ಮೊಬೈಲ್ಗಳಲ್ಲಿ ಅಥವಾ ಈ ಆ್ಯಪಲ್ ಫೋನ್ಗಳಲ್ಲಿ ಕೂಡ ಈ ಐ ಓ ಎಸ್ ಆಪರೇಟಿಂಗ್ ಸಿಸ್ಟಮ್ ಇದ್ದಂತಹ ಒಂದು ಮೊಬೈಲ್ಗಳಲ್ಲಿ ಕೂಡ ನೀವು ಈ ಪ್ರೀ ಇನ್ಸ್ಟಾಲ್ಡ್ ಅಪ್ಲಿಕೇಶನ್ಗಳನ್ನು ನೋಡಿರ್ತೀರಿ ಆದರೆ ಇವುಗಳಲ್ಲಿ ಯಾವುದೇ ರೀತಿಯಾದಂತಹ ಈ ಭಾರ್ ಎಸ್ ಅನ್ನು ಆಪ್ರೇಟಿಂಗ್ ಸಿಸ್ಟಮ್ನಲ್ಲಿ ಇನ್ಸ್ಟಾಲ್ಡ್ ಅಪ್ಲಿಕೇಶನ್ ಇರುವುದಿಲ್ಲ ನೀವು ಮ್ಯಾನ್ಯುವಲ್ಲಿ ಅವುಗಳನ್ನು ಮೊಬೈಲ್ಗಳಲ್ಲಿ ಈ ಆಪ್ರೇಟಿಂಗ್ ಸಿಸ್ಟಮ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ರೀತಿಯಾದಂಥ ಸೌಲಭ್ಯಗಳನ್ನು ಕೂಡ ಈ ಭಾರ್ ಓ ಎಸ್ ಅನ್ನುವ ಆಪ್ರೇಟಿಂಗ್ ಸಿಸ್ಟಮ್ನಲ್ಲಿ ಮಾಡಲಾಗಿದೆ ಇದರಲ್ಲಿ ವಿಶೇಷತೆ ಏನು ಅಂತಂದರೆ ಭಾರತದಲ್ಲಿ ಮೊದಲ ಬಾರಿಗೆ ದೇಶೀಯವಾಗಿ ಈ ಭಾರ್ ಓ ಎಸ್ ಅನ್ನುವ ಒಂದು ಅಪ್ಲಿಕೇಶನ್ ಮೊಬೈಲ್ ಅಪ್ಲಿಕೇಶನ್ ಸಾರಿ ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮನ್ನು ಡೆವಲಪ್ ಮಾಡಲಾಗಿದೆ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತಹ ಆರ್ಟಿಕಲ್ ಆಗಿದ್ದು ಮೊದಲಿಗೆ ಪ್ರಶ್ನೆಯನ್ನು ನೋಡೋಣ ಆಲಿವ್ ಇಡ್ಲಿ ಟರ್ಟಲ್ ಅಥವಾ ಆಲಿವ್ ಇಡ್ಲಿ ಅನ್ನೋ ಹೆಸರಿನ ಸಮುದ್ರದ ಆಮೆ ಇದರ ಅತಿ ದೊಡ್ಡ ಸಂತಾನೋತ್ಪತ್ತಿ ಕ್ಷೇತ್ರ ಎಲ್ಲಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಆಂಧ್ರ ಪ್ರದೇಶದ ಕಾಕಿನಾಡ್ ಆಪ್ಷನ್ ಎರಡು ಕೇರಳದ ಮನ್ನಾರ್ ಆಪ್ಷನ್ ಮೂರು ಒಡಿಶಾದ ಗಹೀರ್ಮ ಆಪ್ಷನ್ ನಾಲ್ಕು ಆಂಧ್ರ ಪ್ರದೇಶದ ಅಂತರ್ವೇದಿ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಮೂರು ಒಡಿಶಾದ ಗಹೀರ್ಮಾತಾ ಅನ್ನುವ ಈ ಮರೀನ್ ಸ್ಯಾಂಚುರಿಯಲ್ಲಿ ಆಲಿವ್ ಇಡ್ಲಿ ಆಮೆಗಳ ಅತ್ಯಂತ ದೊಡ್ಡದಾದಂತಹ ಸಂತಾನೋತ್ಪತ್ತಿ ಪ್ರದೇಶ ಅಥವಾ ಕ್ಷೇತ್ರ ಲೊಕೇಟ್ ಆಗಿದೆ ಮಾತಾ ಒಡಿಶಾ ನೆನ್ಪಿಟ್ಕೊಳ್ಳಿ ಆಲಿವ್ ರಿಡ್ಲಿ ಆಲಿವ್ ಇಡ್ಲಿ ಟರ್ಟಲ್ ಗಹೀರ್ ಮಾತಾ ಒಡಿಶಾ ಸೊ ಈ ಪ್ರಾಣಿ ಅಂದರೆ ಆಲಿವ್ ಇಡ್ಲಿ ಟರ್ಟಲ್ ರೀಸೆಂಟಾಗಿ ನ್ಯೂಸ್ನಲ್ಲಿ ಇತ್ತು ಯಾಕಂತಂದರೆ ಈ ನೂರಾರು ಆಲಿವ್ ಇಡ್ಲಿ ಆಮೆಗಳು ಭಾರತದ ಪೂರ್ವ ಕರಾವಳಿಯಲ್ಲಿ ಅಥವಾ ಅದರಲ್ಲಿ ಮುಖ್ಯವಾಗಿ ಗೋದಾವರಿ ಪ್ರದೇಶದ ಕಾಕಿನಾಡ ಮತ್ತು ಅಂತರ್ವೇದಿ ನಡುವಿನ ಪ್ರದೇಶಗಳಲ್ಲಿ ಸಂತಾನೋತ್ಪತ್ತಿಗಾಗಿ ಬಂದಂತಹ ಈ ಒಂದು ಆಲಿವ್ ಇಡ್ಲಿ ಟರ್ಟಲ್ಗಳು ನೂರಾರು ಪ್ರಮಾಣದಲ್ಲಿ ತೀರಿ ಹೋಗಿವೆ ಅಥವಾ ತಮ್ಮ ಪ್ರಾಣವನ್ನು ಕಳೆದುಕೊಂಡಿವೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು ಸೊ ಹೀಗಾಗಿ ಆಲಿವ್ ಇಡ್ಲಿ ಟರ್ಟಲ್ ಸಾಮಾನ್ಯವಾಗಿ ಪ್ರತಿ ವರ್ಷ ಈ ಒಂದು ಪೂರ್ವ ಕರಾವಳಿಗೆ ವಲಸೆ ಬರುವಂತಹ ಸಂತಾನೋತ್ಪತ್ತಿಗೆ ವಲಸೆ ಬರುವಂತಹ ಪ್ರಾಣಿಯಾಗಿದ್ದು ಈ ಆಲಿವ್ ಇಡ್ಲಿ ಟರ್ಟಲ್ ಸಾಮಾನ್ಯವಾಗಿ ಪ್ರತಿ ವರ್ಷ ನ್ಯೂಸ್ನಲ್ಲಿ ಇರುತ್ತೆ ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ನಾವು ರಿವೈಸ್ ಮಾಡೋಣ ಎಕ್ಸಾಮ್ನಲ್ಲಿ ಕೇಳಿದರೂ ಕೇಳ್ಬೋದು ಆಲಿವ್ ಇಡ್ಲಿ ಆಮೆಗಳು ಮುಖ್ಯವಾಗಿ ಪ್ರಪಂಚದಲ್ಲಿ ಕಂಡುಬರುವಂತಹ ಸಮುದ್ರದ ಆಮೆಗಳಲ್ಲಿ ಅತ್ಯಂತ ಚಿಕ್ಕದಾದಂತಹ ಸೈಜ್ನ ಆಮೆಗಳಾಗಿವೆ ಈ ಆಲಿವ್ ಇಡ್ಲಿ ಆಮೆಗಳು ಸಮುದ್ರದಲ್ಲಿ ಕಂಡುಬರುವಂತಹ ಆನೆ ಆಮೆಗಳು ಈ ಆಲಿವ್ ಇಡ್ಲಿ ಟರ್ಟಲ್ ಆಗಿವೆ ಇವುಗಳ ಪ್ರಮುಖವಾದ ವಿಶೇಷತೆಯನ್ನು ಗುರುತಿಸುವುದಾದರೆ ಸಾಮೂಹಿಕವಾಗಿ ಗೂಡು ಕಟ್ಟುವಿಕೆಯ ಪ್ರಕ್ರಿಯೆಯಿಂದ ಸಾವಿರಾರು ಹೆಣ್ಣುಗಳು ಈ ಮೊಟ್ಟೆ ಇಡುವಂತಹ ಉದ್ದೇಶದಿಂದ ಬೀಚಸ್ಗಳಲ್ಲಿ ಒಟ್ಟಿಗೆ ಸೇರುವಂತಹ ಒಂದು ಹ್ಯಾಬಿಟನ್ನು ಈ ಆಲಿವ್ ಇಡ್ಲಿ ಟರ್ಟಲ್ಗಳು ಹೊಂದಿರುತ್ತವೆ ಈ ಒಂದು ಪ್ರಕ್ರಿಯೆಯನ್ನು ಅರಿಬಾಡ ಅಂತ ಕರೆಯಲಾಗುತ್ತೆ ಸಾಮೂಹಿಕವಾಗಿ ಸಾವಿರಾರು ಹೆಣ್ಣು ಆಲಿವ್ ಇಡ್ಲಿ ಟರ್ಟಲ್ಗಳು ಅಥವಾ ಆಮೆಗಳು ಸಾಮೂಹಿಕ ಗೂಡು ಕಟ್ಟುವಿಕೆಯ ಒಂದು ಪ್ರಕ್ರಿಯೆಯ ಮುಖಾಂತರ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ ಈ ಒಂದು ಪ್ರಕ್ರಿಯೆ ಅಥವಾ ಫೆನಾಮಿನಾನನ್ನ ಅರಿಬಾಡ ಅಂತ ಗುರುತಿಸಲಾಗುತ್ತದೆ ಈ ಆಲಿವ್ ರಿಡ್ಲಿ ಆಮೆಗಳು ಮಾಂಸಾಹಾರಿ ಪ್ರಾಣಿಗಳಾಗಿದ್ದು ಆಲಿವ್ ಬಣ್ಣದ ಬೆನ್ನು ಚಿಪ್ಪಿನಿಂದಾಗಿ ಇವುಗಳ ಹೆಸರನ್ನು ಆಲಿವ್ ರಿಡ್ಲಿ ಆಮೆಗಳು ಅಂತ ಗುರುತಿಸಲಾಗುತ್ತೆ ಸಾಮಾನ್ಯವಾಗಿ ಪೆಸಿಫಿಕ್ ಮಹಾಸಾಗರ ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಹಿಂದೂ ಮಹಾಸಾಗರದ ಬೆಚ್ಚಗಿನ ನೀರಿನಲ್ಲಿ ಬದುಕುವಂತಹ ಈ ಆಲಿವ್ ರಿಡ್ಲಿ ಆಮೆಗಳು ಒಡಿಶಾದ ಮಾತಾ ಅನ್ನುವ ಒಂದು ಸಾಗರ ಅಭಯಾರಣ್ಯ ಅಥವಾ ಮರೀನ್ ಸ್ಯಾಂಚುರಿಯಲ್ಲಿ ಪ್ರತಿ ವರ್ಷ ಸಾವಿರಾರು ಪ್ರಮಾಣದ ಈ ಆಲಿವ್ ಇಡ್ಲಿ ಟರ್ಟಲ್ಗಳು ಗಳು ವಲಸೆ ಬರುತ್ತವೆ ಸಂತಾನೋತ್ಪ ಸಂತಾನೋತ್ಪತ್ತಿಯ ಉದ್ದೇಶಕ್ಕಾಗಿ ಸೊ ಹೀಗಾಗಿ ಪ್ರಪಂಚದ ಅತಿ ದೊಡ್ಡ ರುಕ್ರಿ ರುಕ್ರಿ ಅಂತಂದರೆ ಸಂತಾನೋತ್ಪತ್ತಿ ಮಾಡುವಂತಹ ಪ್ರದೇಶವನ್ನು ರುಕ್ರಿ ಅಂತ ಕರೆಯಲಾಗುತ್ತೆ ಸೊ ಒಡಿಶಾದ ಮಾತಾ ಅನ್ನುವ ಪ್ರದೇಶವನ್ನು ಅಥವಾ ಬೀಚನ್ನು ಆಲಿವ್ ಇಡ್ಲಿ ಟರ್ಟಲ್ಗಳ ಅತ್ಯಂತ ದೊಡ್ಡದಾದಂತಹ ಪ್ರಪಂಚದಲ್ಲಿ ದೊಡ್ಡದಾದಂತಹ ಸಂತಾನೋತ್ಪತ್ತಿ ವಸಾಹತು ಅಥವಾ ಪ್ರದೇಶ ಅಂತ ಗುರುತಿಸಲಾಗುತ್ತದೆ ಸೊ ಇನ್ನು ಈ ಆಲಿವ್ ಇಡ್ಲಿ ಆಮೆಗಳ ಸಂರಕ್ಷಣಾ ಸ್ಥಿತಿಯನ್ನು ನೋಡೋದಾದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆ ಯು ಸಿ ಎನ್ ಕೆಂಪು ಪಟ್ಟಿಯಲ್ಲಿ ಇದರ ಸಂರಕ್ಷಣೆಗಾಗಿ ದುರ್ಬಲ ಅಥವಾ ವಲ್ನರೇಬಲ್ ಅನ್ನುವ ಕ್ಯಾಟಗರಿಯಲ್ಲಿ ಈ ಒಂದು ಆಲಿವ್ ಇಡ್ಲಿ ಟರ್ಟಲ್ಗಳನ್ನು ಇನ್ಕ್ಲೂಡ್ ಮಾಡಲಾಗಿದ್ದು ಭಾರತದ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಶೆಡ್ಯೂಲ್ ಒಂದರಲ್ಲಿ ಇವುಗಳಿಗೆ ಅತ್ಯಂತ ಹೆಚ್ಚಿನ ಒಂದು ಸಂರಕ್ಷಣೆಯ ಒಂದು ಸ್ಥಿತಿಯನ್ನು ನೀಡಲಾಗಿದೆ ಮತ್ತು ಈ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳ ಸಂರಕ್ಷಣೆ ಮತ್ತು ಅವುಗಳ ಇಲ್ಲಿಗಲ್ ಟ್ರೇಡಿಂಗ್ ಅಥವಾ ವ್ಯಾಪಾರ ಮಾಡುವುದನ್ನು ತಡೆಗಟ್ಟುವಂತಹ ಉದ್ದೇಶದಿಂದ ಒಂದು ಸೈಟ್ಸ್ ಅನ್ನುವ ಒಂದು ಸಮಾವೇಶವನ್ನು ಸ್ಟಾರ್ಟ್ ಮಾಡಲಾಗಿತ್ತು ಈ ಸೈಟ್ಸ್ನ ಅನುಬಂಧ ಅಥವಾ ಅಪೆಂಡಿಕ್ಸ್ ಒನ್ ಒನ್ ಅನ್ನುವ ಒಂದು ಅಪೆಂಡಿಕ್ಸ್ನಲ್ಲಿ ಕ್ಯಾಟಗರಿಯಲ್ಲಿ ಆಲಿವ್ ಇಡ್ಲಿ ಆಮೆಗಳನ್ನು ಅತ್ಯಂತ ಹೆಚ್ಚಿನ ಒಂದು ಸಂರಕ್ಷಿತ ಸ್ಥಿತಿಯನ್ನು ಈ ಒಂದು ಸ್ಲೈ ಸೈಟ್ಸ್ನಲ್ಲೂ ಕೂಡ ನೀಡಲಾಗಿದೆ ಈ ಸಿ ಐ ಟಿ ಎಸ್ ಅಂತಂದರೆ ಈ ವೈಲ್ಡ್ ಲೈಫ್ ಅಥವಾ ಈ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ ಮತ್ತು ಸಸ್ಯ ಪ್ರಭೇದಗಳನ್ನು ಟ್ರೇಡ್ ಮಾಡುವುದು ಅಥವಾ ಈ ವ್ಯಾಪಾರ ಮಾಡುವುದನ್ನು ತಡೆಗಟ್ಟುವುದು ನಿಯಂತ್ರಣ ಮಾಡುವ ಉದ್ದೇಶದಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸೈಟ್ಸ್ ಅನ್ನುವ ಒಂದು ಸಮಾವೇಶವನ್ನು ನಡೆಸಲಾಗಿತ್ತು ಈ ಸೈಟ್ಸ್ ಅಥವಾ ಸಿ ಐ ಟಿ ಎಸ್ ಇ ಎಸ್ ಅಂತಂದರೆ ಏನು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಸೆಷನ್ ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ ಸೊ ಇನ್ನು ಆಲಿವ್ ಇಡ್ಲಿ ಟರ್ಟಲ್ಗೆ ಸಂಬಂಧಪಟ್ಟಂತೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಆಪರೇಷನ್ ಒಲಿವಿಯಾ ಅನ್ನುವ ಕಾರ್ಯಾಚರಣೆಯನ್ನು ಭಾರತೀಯ ಕೋಸ್ಟ್ ಗಾರ್ಡ್ಗಳಿಂದ ಮಾಡಲಾಗಿತ್ತು ಸಾಮಾನ್ಯವಾಗಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಸಂತಾನೋತ್ಪತ್ತಿಯ ಉದ್ದೇಶದಿಂದ ಭಾರತದ ಪೂರ್ವ ಕರಾವಳಿಗೆ ಬರುವಂತಹ ಈ ಆಮೆಗಳು ಇವುಗಳನ್ನು ಸಂರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಆಪರೇಷನ್ ಒಲಿವಿಯಾ ಅನ್ನುವ ಒಂದು ಕಾರ್ಯಾಚರಣೆಯನ್ನು ಈ ಭಾರತೀಯ ಕೋಸ್ಟ್ ಗಾರ್ಡ್ಗಳಿಂದ ಮಾಡಲಾಗಿತ್ತು ಸೊ ನೆನ್ಪಿಟ್ಕೊಳ್ಳಿ ಒಡಿಶಾ ಕರಾವಳಿಯಲ್ಲಿ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿತ್ತು ಆಪರೇಷನ್ ಒಲಿವಿಯಾ ಇದಕ್ಕೆ ಇದು ಎದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಏನಾದರೂ ಬಂದರೆ ಆಲಿವ್ ಇಡ್ಲಿ ಆಮೆಗಳಿಗೆ ಸಂಬಂಧಪಟ್ಟಂತೆ ಅವುಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಈ ಆಪರೇಷನ್ ಒಲಿವಿಯನ್ನು ಭಾರತದ ಕೋಸ್ಟ್ ಗಾರ್ಡ್ಗಳಿಂದ ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು ಅಂತ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಪರಮ ವೀರ ಚಕ್ರದ ಕುರಿತಾದಂತಹ ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ ಇದರ ಹಿನ್ನೆಲೆಯನ್ನು ಮತ್ತು ಯಾವ ವರ್ಷದಿಂದ ಯಾರಿಗೆ ಮೊದಲ ಬಾರಿಗೆ ಈ ಒಂದು ಪರಮ ಚಕ್ರ ಗ್ಯಾಲೆಂಟ್ರಿ ಅವಾರ್ಡನ್ನು ಶೌರ್ಯ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ತಿಳ್ಕೊಂಡ್ವಿ ಮತ್ತು ಈ ಪರಮ್ ಚಕ್ರದ ಡಿಸೈನ್ ಬಗ್ಗೆ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ನಂತರ ಈ ಭಾರತದಲ್ಲಿ ನೀಡಲಾಗುವಂತಹ ಪ್ರಮುಖ ಶೌರ್ಯ ಪ್ರಶಸ್ತಿಗಳು ಅಥವಾ ಗ್ಯಾಲೆಂಟ್ರಿ ಅವಾರ್ಡ್ಗಳ ಕುರಿತಾದಂತಹ ಒಂದು ಮಾಹಿತಿಯನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ ನಂತರದ ಆರ್ಟಿಕಲ್ನಲ್ಲಿ ಮಾಚು ಪಿಚು ಅನ್ನುವ ಪೆರುವಿನ ಸಾಂಪ್ರದಾಯಿಕ ಪ್ರವಾಸಿ ತಾಣ ಅಥವಾ ಈ ವಿಶ್ವ ಪರಂಪರೆಯ ತಾಣದ ಕುರಿತಾಗಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಇಂಕಾ ನಾಗರಿಕತೆಗೆ ಸಂಬಂಧಪಟ್ಟಂತೆ ಮಾಚು ಪಿಚುವನ್ನು ಗುರುತಿಸಲಾಗುತ್ತದೆ ಮತ್ತು ಇಂಕಾ ನಾಗರಿಕತೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ ನಂತರದ ಆರ್ಟಿಕಲ್ನಲ್ಲಿ ಜನವರಿ ಇಪ್ಪತ್ತೈದರಂದು ಆಚರಿಸಲಾಗುವಂತಹ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ ಈ ಭಾರತದ ಚುನಾವಣಾ ಆಯೋಗದ ಸ್ಥಾಪನೆಯ ಒಂದು ಗುರುತಿನ ಅಥವಾ ಆ ದಿನದ ಗುರು ಗುರುತಾಗಿ ಈ ಒಂದು ರಾಷ್ಟ್ರೀಯ ಮತದಾರರ ದಿನಾಚರಣೆ ಆಚರಿಸಲಾಗುತ್ತೆ ಮುಖ್ಯವಾಗಿ ಈ ಮತದಾರರ ಒಂದು ಜಾಗೃತಿಯನ್ನ ಮೂಡಿಸುವ ಉದ್ದೇಶದಿಂದ ಮತದಾನವನ್ನ ಪ್ರೋತ್ಸಾಹ ಮಾಡುವಂತಹ ಉದ್ದೇಶದಿಂದ ಈ ನ್ಯಾಷನಲ್ ವೋಟರ್ಸ್ ಡೇ ಅನ್ನ ಪ್ರತಿ ವರ್ಷ ಇಪ್ಪತ್ತೈದು ಜನವರಿ ಎಂದು ಆಚರಿಸಲಾಗುತ್ತದೆ ನಂತರ ಈ ಭಾರ ಓ ಎಸ್ ಅನ್ನುವ ಆಪರೇಟಿಂಗ್ ಸಿಸ್ಟಮ್ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಕುರಿತಾಗಿ ನಾವು ಡಿಸ್ಕಸ್ ಮಾಡಿದ್ವಿ ಯಾವ ರೀತಿಯಾಗಿ ಆ್ಯಂಡ್ರಾಯ್ಡ್ ಮತ್ತು ಐ ಓ ಎಸ್ ಅಂತ ಆ್ಯಪಲ್ ಫೋನ್ಗಳಲ್ಲಿ ನಾವು ಬಳಸ್ತೇವೆ ಅದೇ ರೀತಿಯಾಗಿ ಬಾರ್ ಓ ಎಸ್ ಅನ್ನುವ ಭಾರತದ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಆಪರೇಟಿಂಗ್ ಸಿಸ್ಟಮ್ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಮತ್ತು ಇದರಲ್ಲಿ ಇರುವಂತಹ ಕೆಲವೊಂದಿಷ್ಟು ವಿಶೇಷಗಳ ವಿಶೇಷತೆಗಳನ್ನು ಅಂದರೆ ನೋಟಾ ಆಗಿರ್ಬೋದು ನೋ ಡಿಫಾಲ್ಟ್ ಅಪ್ಲಿಕೇಶನ್ ಸೆಟ್ಟಿಂಗ್ ಆಗಿರ್ಬೋದು ಈ ರೀತಿಯಾದಂತಹ ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ ನಂತರ ಲಾಸ್ಟ್ ಆರ್ಟಿಕಲ್ನಲ್ಲಿ ಆಲಿವ್ ಇಡ್ಲಿ ಆಮೆಗಳ ಕುರಿತು ಆದಂತಹ ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಡೇಸ್ ಆರ್ಟಿಕಲ್ಸ್ ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಹಾವ್ ಎನ್ ಆಸ್ ಡೇ